स्वागत है आपका यस न्यूज कर्नाटक एक्सप्रेस में, मैं आपके साथ सुफियान। स्वागत है आपका यस न्यूज कर्नाटक एक्सप्रेस में, मैं आपके साथ शकील अहमद। आज हम शहर बीजापुर के सेंट्रल बस स्टैंड के पास, जहां पर एबीवीपी कार्यकर्ता और कॉलेज के छात्राओं के द्वारा यहां पर एक बस की समस्या को लेकर रोड बंद करके जो है बीजापुर सेंट्रल बस स्टैंड के सिग्नल के पास ही यहां पर स्टूडेंट के द्वारा यहां पर एक पर्ची बटना करके जो है सरकार के खिलाफ में आक्रोश व्यक्त किया जा रहा है। तो यहां पर इन्हें रोकने के लिए पुलिस की जो ट्रैफिक पुलिस भी आई हुई है, सिविल पुलिस भी आई है। तो आइए इस मौके पर जो यहां के जो एबीवीपी के जो कार्यकर्ता हैं, पदाधिकारी हैं और ये स्कूल के स्टूडेंट हैं, उनसे भी बात करते हैं कि क्या उन्हें समस्या हो रही है। Teachers wanted. Fatma International School, located at Asar Gali Roshan Darwaza Road, Bijapur, is seeking qualified lady teachers to join our team. Requirements: English medium school background, fluent English speaking and writing skills, any degree with a strong academic record, good teaching experience, ability to fulfill the dreams of our students. Location: Fatima International School. Phone number 914-89-04786. ಫಾತಿಮಾ ಇಂಟರ್ನ್ಯಾಷನಲ್ ಸ್ಕೂಲ್ ಈಸ್ ವೆಲ್. ಅಖಿಲ ಭಾರತೀಯ ವಿದ್ಯಾರ್ಥಿ ಪರಿಷತ್ ವತಿಯಿಂದ ನಾವು ಇವತ್ತು ರಾಜ್ಯಾದ್ಯಂತ ಪ್ರತಿಭಟನೆಗೆ ಹೋರಾಟ ಕರೆ ಕೊಟ್ಟಿವಿ. ಯಾಕಂದ್ರೆ ಕರೆಕ್ಟ್ ಟೈಮಿಗೆ ಬಸ್ ಬರಕತ್ತಿಲ್ಲ, ಬಸ್ ಪಾಸ್ ವಿತರಣೆ ಆಗಿಲ್ಲ, ಎಲ್ಲ ವಿದ್ಯಾರ್ಥಿಗಳಿಗೆ ಇದರಿಂದ ತುಂಬಾ ಪ್ರಾಬ್ಲಮ್ ಆಗ್ಲಕತ್ತದ. ರಾಜ್ಯದಾಗ ಮಹಿಳೆಯರಿಗೆ ಉಚಿತ ಬಸ್ ಪ್ರಯಾಣ ಮಾಡಿದ್ರಿಂದ ಯಾವುದೇ ಹುಡುಗರಿಗೆ ಬಸ್ನಾಗ ನಿಂದ್ರಲಕ್ ಜಾಗ ಇಲ್ಲ. ಯಾಕಂದ್ರೆ ಎಲ್ಲಿ ನೋಡಿದ್ರೆಲ್ಲ ಹೆಣ್ಮಕ್ಳು ಇದಾರೆ, ಹೆಣ್ಮಕ್ಳು ಇರೋದ್ರಿಂದ ಕರೆಕ್ಟ್ ಆಗಿ ಹುಡುಗರಿಗೆ ಬಸ್ಸಿಗೆ ಬರಕತ್ತಿಲ್ಲ. ಇರೋದೇ ಒಂದು ಎರಡು ಬಸ್, ಆ ಒಂದು ಎರಡು ಬಸ್ನಾಗೆ ಹೆಣ್ಮಕ್ಳು ಇದ್ರೆ ಹುಡುಗರಿಗೆ ನಿಂದ್ರಕ್ ಜಾಗ ಇಲ್ಲ. ಲೇಟ್ ಆಗಿ ಬಂದು ಕಾಲೇಜ್ನ ಒಳಗೆ ಕರ್ಕೊಂಡಿಲ್ಲ, ಅದೇ ಅದಕ್ಕೆ ಎಷ್ಟು ಕಾಲೇಜ್ ಪೀಕ್ ಹಚ್ತಾರಲ್ಲ ಅಷ್ಟು ಅವ್ರು ಬಸ್ ಚಾರ್ಜ್ ಕೊಟ್ಟದಾಗುತ್ತದೆ. ಹಿಂಗಾಗಿ ಬಡ ಮಕ್ಕಳು ಕಾಲೇಜ್ ಬರೋದೇ ಡೌಟ್ ಅಂತದ್ರಾಗ ಹಿಂಗೆಲ್ಲ ಮಾಡಿದ್ರೆ ವಿದ್ಯಾರ್ಥಿಗಳಿಗೆ ಕಾಲೇಜ್ ಬರೋಕ್ಕಾಗತ್ತಿಲ್ಲ, ಅವ್ರ ಸ್ಟಡಿ ಮೇಲೆ ಭಾಳ ಕಿರಿಕಿರಿ ಆಗತ್ತದೆ. ಅದ್ರ ಸಲಿಂದ ರಾಜ್ಯ ಸರ್ಕಾರ ಬಸ್ ಬಿಡಬೇಕು, ಬಸ್ಗಳ ಸಂಖ್ಯೆ ಹೆಚ್ಚಳ ಮಾಡಬೇಕು, ಪಾಸ್ಗಳನ್ನ ಕರೆಕ್ಟ್ ಟೈಮಿಗೆ ಕೊಡಬೇಕು. ಬಸ್ ಪಾಸ್ ಅರ್ಜಿ ಆದ್ಮೇಲೆ ಒಂದೊಂದು ವಾರಗಟ್ಟಲೆ ಬಸ್ ಪಾಸ್ ಸಲಿಂದ ನಮ್ಗೆ ವೇಟ್ ಮಾಡೋಕ್ಕಾಗಂಗಿಲ್ಲ. ಯಾಕಂದ್ರೆ ವಿದ್ಯಾರ್ಥಿಗಳಿಗೆ ಇದರಿಂದ ತುಂಬಾ ಪ್ರಾಬ್ಲಮ್ ಆಗತ್ತದೆ. ಅದಕ್ಕೆ ನಾವು ಇವತ್ತು ಎಬಿವಿಪಿಯಿಂದ ರಾಷ್ಟ್ರಾದ್ಯಂತ ಹೋರಾಟ ಕರೆ ಕೊಟ್ಟಿವಿ. ದಯವಿಟ್ಟು ನಮಗೆ ಏನು ಬಸ್ ಅದಲ್ಲ ಬಸ್ಗಳ ಸಂಖ್ಯೆ ಹೆಚ್ಚಳ ಮಾಡಿರಿ, ನಮಗೆ ಬಸ್ ಬಿಡ್ರಿ. ಯಾಕಂದ್ರೆ ನಮ್ಮ ಏನು ವಿಶ್ವವಿದ್ಯಾಲಯಗಳಿಗೆ ಅಲ್ಲಿ ಏನು
ಟೈಮ್ ಟೇಬಲ್ ಅದಲ್ಲ, ಆ ಟೈಮ್ ಟೇಬಲ್ ನಮ್ ಬಸ್ ಪಾಸ್ ಬರ್ಬೇಕಂತ ನಾವ್ ಇವತ್ತು ಎಬಿಬಿಯಿಂದ ಎಲ್ಲ ಕಡೆಯಿಂದ ರೀ, ಸಿಟಿ ಎಲ್ಲ ಊರು ಮತ್ ವಿತ್ ಸಿಟಿ ಒಳಗ್ ಯಾವ ವಿದ್ಯಾರ್ಥಿಗಳಿಗೆ ಅಲ್ಲಿ ವಿದ್ಯಾರ್ಥಿನಿಯರಿಗೆ ಅಲ್ಲಿ ನಿಂಡ್ರಲಕ್ ಜಾಗ ಇರಲ್ಲ, ಅವ್ರು ಬಾಕಲ್ದಾಗ ನಿಂತು ಬರತ್ತಾರ. ಸೊ ಅದಕ್ಕೆ ನಾವ್ ಇವತ್ತು ಬರೀ ನಗರದೊಳಗಿನೂ ಆಯ್ತು, ಬೇರೆ ಊರಿಂದ ಬರೋ ಬಸ್ಗೆ ಬಸ್ ಸಂಖ್ಯೆ ಹೆಚ್ಚಳ ಮಾಡ್ಬೇಕು, ಪಾಸ್ನ ಕರೆಕ್ಟ್ ಟೈಮಿಗೆ ಕೊಡ್ಬೇಕು. ಕವಿತಾ ಬಿರಾದರ್, ಎಬಿಪಿ ಮಹಾನಗರ ಕಾರ್ಯದರ್ಶಿ. ಮತ್ತು ನೂರಾರು ವಿದ್ಯಾರ್ಥಿಗಳು ಮಾನವ ಸರಪಳಿಯನ್ನ ಮಾಡಿ, ರಸ್ತೆ ತಡೆಯನ್ನ ಮಾಡಿ ಸರ್ಕಾರಕ್ಕೆ ಧಿಕ್ಕಾರ, ಸಾರಿಗೆ ಇಲಾಖೆಯ ಮಂತ್ರಿಗಳಿಗೆ ಧಿಕ್ಕಾರವನ್ನು ಕೂಗ್ತಾ ಪ್ರತಿಭಟನೆಯನ್ನು ಮಾಡಿದ್ವಿ. ಇವತ್ತು ಎಬಿವಿಪಿ ರಾಜ್ಯಾದ್ಯಂತ ಪ್ರತಿಭಟನೆ ಕರೆಯನ್ನು ಕೊಟ್ಟಿದೆ. ವಿದ್ಯಾರ್ಥಿಗಳ ಶೈಕ್ಷಣಿಕ ವೇಳಾಪಟ್ಟಿಗೆ ಅನುಗುಣವಾಗಿ ಬಸ್ ಪಾಸ್ಗಳನ್ನು ನೀಡಬೇಕು, ಮತ್ತು ರಾಜ್ಯದಲ್ಲಿರ್ತಕ್ಕಂಥ ಏನು ಸ್ತ್ರೀಶಕ್ತಿ ಯೋಜನೆಯಿಂದ ಅತಿ ಹೆಚ್ಚು ಮಹಿಳೆಯರು ಬಸ್ಗಳಲ್ಲಿ ಓಡಾಡ್ತಾ ಇದ್ದಾರೆ, ಅದರಿಂದ ವಿದ್ಯಾರ್ಥಿಗಳಿಗೆ ಬಸ್ಗಳಲ್ಲಿ ಜಾಗ ಸಿಗ್ತಾ ಇಲ್ಲ, ಅದಕ್ಕೋಸ್ಕರ ಹೆಚ್ಚುವರಿ ಬಸ್ಗಳನ್ನು ಓಡಿಸುವಂತೆ ಆಗ್ರಹಿಸಿ ಇವತ್ತು ಪ್ರತಿಭಟನೆಯನ್ನು ಮಾಡ್ತಾ ಇದ್ದೇವೆ. ವಿದ್ಯಾರ್ಥಿಗಳು ಇವತ್ತು ಅಪಾಯದಲ್ಲಿ ಬಸ್ಗಳಲ್ಲಿ ಓಡಾಡ್ತಾ ಇದ್ದಾರೆ, ನಿಲ್ಲೋದ ಜಾಗನೂ ಕೂಡ ಸಿಗ್ತಾ ಇಲ್ಲ. ಆ ಸ್ಥಿತಿ ಇವತ್ತು ಕರ್ನಾಟಕ ರಾಜ್ಯದಲ್ಲಿ ನಿರ್ಮಾಣ ಆಗಿದೆ. ಅದಕ್ಕೋಸ್ಕರ ಹೆಚ್ಚುವರಿ ಬಸ್ಗಳನ್ನು ಓಡಾಡಿಸಬೇಕು, ಮತ್ತು ವಿದ್ಯಾರ್ಥಿಗಳು ಅಪ್ಲಿಕೇಶನ್ ಹಾಕಿದ ತಕ್ಷಣದಲ್ಲೇ ವಿದ್ಯಾರ್ಥಿಗಳಿಗೆ ಬಸ್ ಪಾಸ್ ಸಿಗಬೇಕು ಅನ್ನುವಂಥ ಆಗ್ರಹವನ್ನು ಮಾಡಿಕೊಂಡು ಇವತ್ತು ರಾಜ್ಯಾದ್ಯಂತ ಪ್ರತಿಭಟನೆಗೆ ಕರೆಯನ್ನು ಕೊಟ್ಟಿದ್ದೇವೆ. ಅದೇ ರೀತಿಯಾಗಿ ಬಿಜಾಪುರದಲ್ಲೂ ಕೂಡ ಪ್ರತಿಭಟನೆಯನ್ನು ಮಾಡಿದ್ದೇವೆ. ಮುಂದಿನ ದಿನಗಳಲ್ಲಿ ಈ ರೀತಿಯ ಕ್ರಮ ಕೈಗೊಳ್ಳದ ಹೋದರೆ ಬೃಹತ್ ಪ್ರತಿಭಟನೆ ಮಾಡಬೇಕಾಗುತ್ತೆ ಅನ್ನುವಂಥ ಎಚ್ಚರಿಕೆಯನ್ನು ಈ ಮೂಲಕ ನಾನು ರಾಜ್ಯ ಸರ್ಕಾರಕ್ಕೆ ಸಾರಿಗೆ ಇಲಾಖೆಗೆ ಕೊಡೋದಕ್ಕೆ ಈ ಮೂಲಕ ಒಂದು ಎಚ್ಚರಿಕೆಯನ್ನು ಕೊಡ್ತಾ ಇದ್ದೇನೆ. ಸಚಿನ್ ಕುಳಗೇರಿ, ಎಬಿವಿಪಿ ರಾಜ್ಯ ಕಾರ್ಯದರ್ಶಿ. ಅದೇ ಇವತ್ತು ವಿಜಯಪುರದ ಕೇಂದ್ರ ಬಸ್ ನಿಲ್ದಾಣದ ಎದುರು ಇವತ್ತು ನೂರಾರು ವಿದ್ಯಾರ್ಥಿಗಳು ಮಾನವ ಸರಪಳಿಯನ್ನು ಮಾಡಿದ್ವಿ. ಅದರ ಮೂಲಕವಾಗಿ ಇಲ್ಲಿರ್ತಕ್ಕಂಥ KSRTC ಅಧಿಕಾರಿಗಳ ಮೂಲಕವಾಗಿ ರಾಜ್ಯ ಸರ್ಕಾರಕ್ಕೆ ಒಂದು ಮನವಿ ಪತ್ರವನ್ನು ಕೂಡ ಕೊಟ್ಟಿದ್ದೇವೆ. ಅವರು ನಾವು ಬಸ್ ಪಾಸಿಗೆ ಸಂಬಂಧಪಟ್ಟಂತೆ ನಮ್ಮ ಹಂತದಲ್ಲಿ ಏನೇನಿದೆ, ಹಳ್ಳಿಗಳಿಗೆ ಯಾವ ಬಸ್ಗಳು ಬೇಕೋ ಅದರದ್ದು ಪಟ್ಟಿ ಮಾಡಿಕೊಡಿ, ನಾವು ಬಿಡ್ತೀವಿ. ನಮ್ಮ ಹಂತದಲ್ಲಿ ಆಗ್ತಾ ಇರತಕ್ಕಂಥ ವಿಷಯಗಳನ್ನು ನಾವು ಮಾಡ್ತೀವಿ, ರಾಜ್ಯ ಸರ್ಕಾರದ ಹಂತದಲ್ಲಿ ಯಾವಾಗಬೇಕೋ ಅವಕ್ಕನ್ನು ನಾವು ಸರ್ಕಾರದ ಗಮನಕ್ಕೆ ತರ್ತೀವಿ ಅನ್ನುವಂಥ ಭರವಸೆಯನ್ನು ಕೊಟ್ಟಿದ್ದಾರೆ. ನಾವು ಕೂಡ ಮುಂದಿನ ದಿನಗಳಲ್ಲಿ ABAP ನಿಯೋಗ ರಾಜ್ಯದ ಸಾರಿಗೆ ಮಂತ್ರಿಗಳನ್ನು ಕೂಡ ಭೇಟಿಯಾಗೋರಿದ್ದೀವಿ. ಅಲ್ಲೂ ಕೂಡ ಇನ್ನಿಷ್ಟು ಹಲವಾರು ವಿಷಯಗಳನ್ನ ಚರ್ಚೆ ಮಾಡಿ ಪರಿಹಾರಕ್ಕೆ ನಾವು ಒಂದು ಬೇಡಿಕೆಯನ್ನು ಕೂಡ ಇಡೋರಿದ್ದೀವಿ. ಸಚಿನ್ ಕುಳಗೇರಿ, ರಾಜ್ಯ ಕಾರ್ಯದರ್ಶಿ, ABAP. Yeah.
ಯಾವುದೇ ಹೊಸ ಸುದ್ದಿಯನ್ನ ನೋಡಲು ನಮ್ಮ ಎಸ್ ನ್ಯೂಸ್ ಕರ್ನಾಟಕ ಎಕ್ಸ್ಪ್ರೆಸ್ ನ ನೋಡ್ತಾ ಇರಿ, ಹಾಗೆ ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ, ಬಾಜು ಇರುವ ಬೆಲ್ ಐಕಾನ್ ಅನ್ನ ಕ್ಲಿಕ್ ಮಾಡಿ, ಹಾಗೆ ನಮ್ಮ ಚಾನೆಲ್ ನ ಲೈಕ್ ಮಾಡಿ, ಶೇರ್ ಮಾಡಿ. ನಮ್ಮ ನಡೆ ಸತ್ಯದ ಕಡೆ.